ಗೌರವಾನ್ವಿತ ಆಯನೂರು ಮಂಜುನಾಥ್ ಅವರು ನಾಲ್ಕಾದ್ರು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಅಭಿವೃದ್ಧಿ ವಿಚಾರದಲ್ಲಿ, ಅಡಕೆ ಸಂಶೋಧನಾ ಕೇಂದ್ರ ವಿಚಾರದಲ್ಲಿ, ರಾಷ್ಟ್ರೀಯ ಹೆದ್ದಾರಿ ಬಗ್ಗೆ, ಭದ್ರಾವತಿ ಮೇಲ್ಸೇತುವೆ ಬಗ್ಗೆ, VSL ಬಗ್ಗೆ, ಶರಾವತಿ ಬಗ್ಗೆ, ಯಾವ ನೈತಿಕತೆ ಇಟ್ಕೊಂಡು ಇದನ್ನು ಕಾಂಗ್ರೆಸ್ಸಿನ ಕಡೆಯಿಂದ ತಾವು ಈ ಪ್ರಶ್ನೆ ನಮಗೆ ಕೇಳ್ತಾ ಇದ್ದೀರಿ? ಅಥವಾ ಗೌರವಾನ್ವಿತ ಚುನಾಯಿತ ಪ್ರತಿನಿಧಿಗಳಿದ್ದಾಗ ತಾವು ಇಷ್ಟು ವರ್ಷ ಈ ನಾಲ್ಕು ಸ್ಥಾನದಲ್ಲಿದ್ದಂಥವ್ರು ಇವತ್ತು ಯಾವ ಇದ್ರ ಮೇಲೆ ನಮ್ಮನ್ನ ಪ್ರಶ್ನೆಯನ್ನು ಮಾಡ್ತಾ ಇದ್ದೀರಿ? ನಮಗೂ ಕೂಡ ನೋವಿದೆ. ಶರಾವತಿ ಮುಳುಗಡೆ ಸಂತಸರಿಗೆ ನಮ್ಮ ದೌರ್ಭಾಗ್ಯ, ಇವತ್ತು ಕೂಡ ಈ ರಾಜ್ಯ ಆಡಳಿತ ಮಾಡಿದಂಥ ಎಷ್ಟು ವರ್ಷ ಯಾರ ರಾಜಕಾರಣಿಗಳು ಆಡಳಿತವನ್ನು ನಡೆಸುವಂತೂ ಕೂಡ ಎಲ್ಲರೂ ಕೂಡ ಗೊತ್ತಿದೆ. ಇದೇ ಸನ್ಮಾನಿಸಿದ ಯಡಿಯೂರಪ್ಪನವರು ಇದೇ 2 ವರ್ಷ ಕೆಳಗೆ ಮುಖ್ಯಮಂತ್ರಿಗಳು ಆಗಿದ್ದ ಮೊದಲು 5 ವರ್ಷ ಅವರೇ ಇದ್ರಲ್ಲ, ಸಿದ್ದರಾಮಯ್ಯನವರು ಇದ್ರಲ್ಲ. ಹಿಂದಿ ರಾಜ್ಯದಲ್ಲಿ 2-3 ಜನ ಮುಖ್ಯಮಂತ್ರಿಗಳು ಕೂಡ ಆಗಿದ್ರು, ಯಡಿಯೂರಪ್ಪನವರು ಕೂಡ ಆಗಿದ್ರು. ಕಾನೂನು ಎಲ್ರಿಗೂ ಒಂದೇ, ಆದರೆ ಕಾನೂನಿನ ಒಂದು ಚೌಕಟ್ಟಿನಲ್ಲಿ ನಿಮಗೆ ರಕ್ಷಣೆ ಇದ್ದಾಗ ಇದೇ ಶರಾವತಿ ಮುಳುಗಡೆ ಫಾರೆಸ್ಟ್ ರೈಟ್ ಆ್ಯಕ್ಟ್ 1978 ಸ್ವಾತಂತ್ರ್ಯ ಬಂದಾಗಿದ್ದ 78 ಆಡಳಿತ ಮಾಡಿದಂಥವ್ರು ನೀವು, ನಿಮ್ಮ ಕೈಯೆಲ್ಲ ಇತ್ತು, ಅದನ್ನು ಉಪಯೋಗಿಸ್ಕೊಂಡು ಜಾರಿ ತರಲಂಥ ತಪ್ಪಿನಿಂದ ಇವತ್ತು ಕೇಂದ್ರಕ್ಕೂ ಕೈ ಮುಗಿದು ನಿಂತ್ಕೊಳ್ಳುವಂಥ ಪರಿಸ್ಥಿತಿ ಬಂದಿದೆ. ಇವತ್ತು ಗೌರವಂತ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಇದೇ ಅವಧಿಯಲ್ಲಿ ಕೇಂದ್ರದ ಮಂತ್ರಿಗಳನ್ನು ಭೇಟಿ ಮಾಡಿದ್ದೀವಿ. ಕೇಂದ್ರದ ಒಂದು ಪತ್ರ ಬಂತು, ಇದು ಈಗಾಗಲೇ ಸುಪ್ರೀಂ ಕೋರ್ಟಿನ ಒಂದು ಯಾರೋ ಒಬ್ಬ XYZ ಆ ಒಂದು ಹೋಗಿರೋದ್ರಿಂದ ಅಲ್ಲಿ ಒಂದು ರಿಟನ್ನ ಹಾಕಿ ತಾವು ಇಲ್ಲಿಗೆ ಬರಬೇಕು ಅಂತ ಹೇಳಿದ್ದಾರೆ. ಸರ್ಕಾರ ಬಂದು 8 ತಿಂಗಳಾಯ್ತಪ್ಪ, ಯಾಕೆ ಇನ್ನೂ ಕೂಡ ಹಾಕಿಲ್ಲ? ಈಗೇನೋ ನಾಳೆ ನಡೆದಲ್ಲಿ ಹಾಕ್ತೀರ ಅಂತ ತಯಾರಿ ನಡೆಸ್ಕೊಂಡಿದ್ದಾರೆ ಅಂತ ಗೊತ್ತಿದೆ. ಮಾಡಬೇಕಿತ್ತಲ್ಲ ಹಾಗಿದ್ರೆ, ಸರ್ಕಾರ ಚುನಾವಣೆ ಬಿಫೋರ್ ಘೋಷಣೆ ಮಾಡಿದಂತಾರೆ ಇವರು, ಅಲ್ಲಿ ಅಪೀಲ್ ಮಾಡಬೇಕು ಅಂತ ಹೇಳಿದ್ದಾರೆ. ಅಲ್ಲಿಗೆ ಮೊನ್ನೆ ನಮ್ಮ ಬಿಲ್ಲವ ಸಮಾಜ, ಇಡಿಗ ಸಮಾಜ ಸಮಾವೇಶ ದೊಡ್ಡ ಭಾಷಣ ಮಾಡಿದ್ರಲ್ಲ, ಮಾಡಿ, ನನ್ನ ಕೆಲಸ ನಾನು ಮಾಡ್ತೀನಿ, ನಿಮ್ಮ ಕೆಲಸ ನೀವು ಮಾಡಿ. ಅದು ಬಿಟ್ಟು ಕೆಸರಾಚ ಎರಚಾಟ ಅಂತ ಪ್ರಯತ್ನ ಮಾಡಿದ ಪಾಪ ಆ ಮುಳುಗಡೆ ಪ್ರದೇಶದ ರೈತರು ಇನ್ನೂ ಕೂಡ ಕಣ್ಣಿಲ್ಲಿ ಕೈ ತೊಳಿತಾ ಇದ್ದಾರೆ. ನನ್ನ ಆದ್ಯತೆ, ನಂದೇ ಆದಂಥ ಒಂದು ಪ್ರಯತ್ನ ನಾವು ಮಾಡಿದ್ದೀವಿ, ಒಂದೊಂದೇ ಹಂತ ಮುಂದೆ ಹೋಗಿದ್ದೀವಿ. ಇದೇ ಗೌರವ ಅಂತ ಕಾಗೋಡು ತಿಮ್ಮಪ್ಪ ರೆವಿನ್ಯೂ ಮಿನಿಸ್ಟರ್ ಸ್ಪೀಕರ್ ಇದ್ದಾಗ ಪಾಪ ಅವ್ರ ಪ್ರಯತ್ನದಲ್ಲಿ ಸುಮಾರು 6,000 ಚಿಲ್ಲರೆ ಹೆಕ್ಟೇರನ್ನು ಅವತ್ತು 1950 ರಿಲೀಸ್ ಆದಂಥ ಭೂಮಿಯನ್ನು ಅದನ್ನು ಡಿನೋಟಿಫೈ ಮಾಡಬೇಕು ಅಂತೇಳಿ ಸಬ್ಮಿಟ್ ಮಾಡಿದ್ರು. ನಾವು ಅದನ್ನು ನಮ್ಮ ಸರ್ಕಾರದ ಅವಧಿ, ಯಡಿಯೂರಪ್ಪನವರ ಸುಮಾರು 2 ವರ್ಷದ ಈ ಒಂದು ಅವಧಿಯಲ್ಲಿ ಮತ್ತೆ ರೀಸರ್ವೆ ಮಾಡಿ 10,500 ಎಕರೆ ಹೆಕ್ಟೇರನ್ನು ಅಲ್ಲಿ ಬಿಟ್ಟೋದಂಥ ಇನ್ನು 3,500 ಹೆಕ್ಟೇರನ್ನು ಜೋಡಿಸಿ ಅದನ್ನು ಕೇಂದ್ರಕ್ಕೆ, ರಾಜ್ಯ ಸರ್ಕಾರದಿಂದ ಪ್ರಪೋಸಲ್ನ ಕೇಂದ್ರಕ್ಕೆ ಸಬ್ಮಿಟ್ ಮಾಡಿದ್ದೀವಿ. ಕೇಂದ್ರ ಪತ್ರ ಬಂದಿದೆ, ಸುಪ್ರೀಂ ಕೋರ್ಟಿಗೆ ಒಂದು ಅಪೀಲ್ ಹಾಕಿ ಅಂತೇಳಿ, ಅದನ್ನು ಅಷ್ಟೊಂದು ನಮ್ಮ ಸರ್ಕಾರ ಹೋಗಿದೆ. ಈಗ ಆ ಕೆಲಸ ಅವ್ರು ಮಾಡಲಿ, ಕಳ್ಕಳಿರುವಂಥ ನಾಯಕರುಗಳು.